ಈಗ ಬೆಂಗಳೂರಿನ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಕ್ವಿಕ್ ರೌಂಡ್ ಅಪ್ನಲ್ಲಿ. ಸೇಂಟ್ ಜೋಸೆಫ್ಸ್ ಇಂಡಿಯನ್ ವಿದ್ಯಾಸಂಸ್ಥೆ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಗೋಲ್ಡನ್ ಜುಬ್ಲಿ ಯೂನಿಟಿ ರನ್ ಎಂಬ ಸ್ಪರ್ಧಾಕೂಟ ಆಯೋಜನೆ ಮಾಡಲಾಗಿದೆ. 2024 ಜನವರಿ 28ರಂದು ಮ್ಯಾರಥಾನ್ ನಡೆಯಲಿದೆ. ಈ ಬಗ್ಗೆ ಸೇಂಟ್ ಜೋಸೆಫ್ಸ್ ಇಂಡಿಯನ್ ವಿದ್ಯಾಸಂಸ್ಥೆಯ ಡೈರೆಕ್ಟರ್ ಫಾದರ್ ಜೋಸೆಫ್ ಡಿಸೋಜಾ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿನ ದೃಷ್ಟಿಕೋನ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಮೂಲ ಸೌಕರ್ಯಗಳನ್ನು ನೀಡುವಂತಹ ಅಭಿಲಾಷೆಯೊಂದಿಗೆ ಸ್ಪರ್ಧಾತ್ಮಕ ಕೂಟವನ್ನು ಆಯೋಜನೆ ಮಾಡಲಾಗಿದೆ. ಖಾತೆಯಿಂದ ಹಣ ದೋಚಿದ್ದಲ್ಲದೆ ಅವರಿಂದಲೇ ಸ್ವಿಗ್ಗಿಯಲ್ಲಿ ಫುಡ್ ಆರ್ಡರ್ ಮಾಡಿಸಿ ವಂಚನೆ ಮಾಡಲಾಗಿದೆ. ರಾಕೇಶ್ ಎಂಬುವರಿಗೆ ಲೇಜಿ ಪೇ ಮೂಲಕ ಟ್ರ್ಯಾಪ್ ಮಾಡಿ ಸ್ವಿಗ್ಗಿಯಲ್ಲಿ 10 ಬಾರಿ ಆರ್ಡರ್ ಮಾಡುವಂತೆ ಮಾಡಿದ್ರಿಂದ ರಾಕೇಶ್ ಅಕೌಂಟ್ನಿಂದ 39,280 ರೂಪಾಯಿ ಕಟ್ಟಾಗಿದೆ. ಈ ಬಗ್ಗೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬಹುಭಾಷಾ ನಟಿ ಹೇಮಾ ಚೌಧರಿ ತೀವ್ರ ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಗರದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಬ್ರೈನ್ ಹ್ಯಾಮರೇಜ್ನಿಂದ ಬಳಲುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.